ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೊಬ್ಬರು ಕರೆ ಮಾಡಿದ್ದಾರೆ ಬೆಳಗಾವಿಯಿಂದ, ಮಂಜುನಾಥ್ ಅಂತಂದ್ಬಿಟ್ಟು. ಇವ್ರ ತೊಂದರೆ ಏನಿದೆ, ಸಮಸ್ಯೆ ಏನಿದೆ ಕೇಳಣ. ಮಾತಾಡಿ ಮಂಜುನಾಥ್, ಏನು ತೊಂದರೆ ಇದೆ ಹೇಳ್ಕೊಳ್ಳಿ. ಹೇಳಿ ಮಂಜುನಾಥ್. ಹಲೋ, ನಮಸ್ಕಾರ ಸರ್. ಹೇಳಿ ಹೇಳಿ ಸರ್. ನನಗೆ ನಮ್ಮ ಮಿಸ್ಸಸ್ಗೆ ಒಂದು ಫಸ್ಟ್ ಡೆಲಿವರಿ ಆಗಿದೆ ಇವಾಗ, ಆಲ್ರೆಡಿ ಡೆಲಿವರಿ ಆಗಿ 3 months ಆಗಿದೆ. ಇನ್ನೊಬ್ಬ ಮಂತ್ ಆಗಿಲ್ಲ, ಇನ್ನು ಮಂತ್ ಆಗ್ತಿಲ್ಲ. ಅದಕ್ಕೋಸ್ಕರ ಈಗ ಸಂಭವ ಕ್ರಿಯೆ ಮಾಡಬಹುದಾ ಅಥವಾ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಮಾಡಿದ್ರೆ ಏನಾದ್ರು ತೊಂದರೆ ಇದೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ 3 ತಿಂಗಳಾಗಿದ್ರೆ ಅವರಲ್ಲಿ ಬೇರೆ ಇನ್ನೇನು ತೊಂದರೆ ಇಲ್ಲ ಅಂದ್ರೆ ನೀವು ಸಂಭವ ಕ್ರಿಯೆ ಮಾಡಬಹುದು. ಆದರೆ ಒಂದು ಅವ್ರಿಗೆ ಮುಟ್ಟು ಪ್ರಾರಂಭ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ. ಎಷ್ಟೋ ಸಲ ಹಾಲು ಕುಡಿಸ್ತಿರ್ಬೇಕಾದ್ರೆ ಮಾಡಿದ್ರೆ 3 ತಿಂಗಳು 6 ತಿಂಗಳು 1 ವರ್ಷನೇ ತೊಗೋಬೋದು ಅದು ಮತ್ತೆ ಮುಟ್ಟು ಪ್ರಾರಂಭ ಆಗೋದಕ್ಕೆ. ನೀವು ಬೇರೆ ಒಂದು ಗರ್ಭ ನಿರೋಧ ಥರ ಏನಾದರೂ ಒಂದು ಗರ್ಭ ನಿರೋಧದ ಬಳಕೆ ಮಾಡ್ಬೋದು, ಅಥವಾ ಕಾಪರ್ಟಿ ಹಾಕಿಸ್ಬೋದು. ಅದನ್ನು 1-3 ವರ್ಷ ಇಟ್ಕೋಬೋದು. ಇನ್ನೊಂದು ಮಗು ಬೇಕು ಅಂದಾಗ ತೆಗೆಸ್ಕೋಬೋದು. ಆದ್ದರಿಂದ ನಿಮಗೆ ಯಾವುದು ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ನಿಮ್ಮ ಸ್ತ್ರೀರೋಗ ತಜ್ಞರ ಹತ್ರ ನೋಡಿ ಅದ್ರ ಪ್ರಕಾರ ನೀವೇನಾದರೂ ಗರ್ಭ ನಿರೋಧದ ಬಳಕೆ ಮಾಡಿಕೊಂಡು ನೀವು ಸೇರಿದರೆ ಏನೂ ತೊಂದರೆ ಇಲ್ಲ. ಓಕೆ. ಇನ್ನು ಮೈಸೂರಿನಿಂದ ಒಬ್ಬರು ಕರೆ ಮಾಡಿದ್ದಾರೆ, ಸುಮಾ ಅಂತನ್ಬಿಟ್ಟು. ಮಾತಾಡಿ ಸುಮಾ ಅವರೇ, ವೈದ್ಯರಿದ್ದಾರೆ, ನೇರವಾಗಿ ಅವ್ರ ಜೊತೆ ಮಾತಾಡಿ ನಿಮ್ಮ ತೊಂದರೆ ಏನಿದೆ ಅಂತ ಹೇಳ್ಕೊಳ್ಳಿ. ಮೇಡಮ್ ಹೇಳಿ. ನನಗೆ 2 ಸಮಸ್ಯೆಗಳಿದೆ. ಮೊದಲೇದಾಗಿ ನನಗೆ ರೀಸೆಂಟ್ ಆಗಿ ನನಗೆ ಡಿಲಿವರಿ ಆಗಿ 9 months ಆಯ್ತು. ಇವಾಗ ಕನ್ಸೀವ್ ಆಗಿತ್ತು. ಅದಕ್ಕೆ ನಾನು ನಮ್ದು ಫ್ಯಾಮಿಲಿ ಡಾಕ್ಟರ್ ಇಂದ ಸಜೆಷನ್ ತಗೊಂಡ್ಬಿಟ್ಟು ನಾನು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೆ. ಅದು ಬ್ಲೀಡಿಂಗ್ ಎಲ್ಲ ಆಯ್ತು, ಬಟ್ ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಅದು ಅಷ್ಟೊಂದು ಕ್ಲಾಟ್ ಎಲ್ಲ ಹೋಗಿಲ್ಲ. ಅದು ಇನ್ನೊಂದು ಒಂದು ಸ್ಕ್ಯಾನಿಂಗ್ ಮಾಡಿಸಿ ಗರ್ಭಕೋಶದೊಳಗಡೆ ಏನಾದರೂ ಉಳ್ಕೊಂಡಿದೆಯಾ ಅಥವಾ ಏನೂ ಇಲ್ವಾ, ಎಲ್ಲ ಖಾಲಿ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದರೊಳಗೆ ನೀವು ಅದನ್ನು ಸ್ಕ್ಯಾನಿಂಗ್ ಮಾಡಿಸಿದರೆ ಗೊತ್ತಾಗುತ್ತೆ. ಅದರೊಳಗೆ ಇನ್ನೂ ಪೂರ್ತಿ ಹೊರಗೆ ಹೋಗಿಲ್ಲ ಅಂದರೆ ಕ್ಲೀನ್ ಮಾಡಬೇಕಾಗತ್ತೆ. ಅಷ್ಟೇ, ಅದನ್ನು ನೀವು ಒಂದು ನಿಮ್ಮ ಡಾಕ್ಟ್ರ್ ಹತ್ರ ಮಾತಾಡಿದರೆ ಗೊತ್ತಾಗತ್ತೆ. ಒಂದು ಸ್ಕ್ಯಾನಿಂಗ್ ಒಂದು ಮಾಡಿಸ್ಕೊಳ್ಳಿ, ಗೊತ್ತಾಗತ್ತೆ ಏನಾಗಿದೆ ಅನ್ನೋದು ಇದಾಗುತ್ತೆ. ಅದಕ್ಕೆ ನೀವು ಸೇರಬೇಕಾದ್ರೆ ಡೆಲಿವರಿ ಆದಮೇಲೆ ಯಾವಾಗ್ಲೂ ಒಂದು ಗರ್ಭ ನಿರೋಧದ ಬಳಕೆ ಇಲ್ಲದೆ ಸುಮ್ಮನೆ ಈ ಥರ ಪರಿಸ್ಥಿತಿಗಳನ್ನ ಎದುರಿಸೋದನ್ನ ನೀವು ಅವಾಯ್ಡ್ ಮಾಡೋದಕ್ಕೆ ಸರಿ ಖಂಡಿತ. ಓಕೆ. ಇನ್ನು ಮತ್ತೊಂದು ಪತ್ರ, ಮಂಡ್ಯದಿಂದ ನಾಗಶ್ರೀ ಅನ್ನೋ ಹುಡುಗಿ ಬರೆದಿರ್ತಕ್ಕಂಥದ್ದು. ನನ್ನ ಹಸ್ಬೆಂಡ್ ಸಾಫ್ಟ್ವೇರ್ ಇಂಜಿನಿಯರ್, ನಮ್ಮನೆ ಪಕ್ಕದಲ್ಲಿ ಅಂದರೆ ನಮ್ಮ ನೆರೆಹೊರೆಯರಲ್ಲಿ ಕೂಡ ಒಬ್ಬರು ಅವ್ರ ಆಫೀಸ್ನಲ್ಲೇ ಕೆಲಸ ಮಾಡೋ ಹುಡುಗಿ ಇದ್ದಾರೆ, ಅವ್ರಿಗೂ ಮದುವೆ ಆಗಿದೆ. ಇಬ್ಬರು ಕೂಡ ಬಹಳ ಕ್ಲೋಸ್ ಆಗಿರ್ತಾರೆ. ನನ್ನ ಹಸ್ಬೆಂಡ್ ಜೊತೆನೇ ಕಾರ್ನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಹೋಗ್ತಾರೆ. ಆಗಲೂ ನಾನು ಅನುಮಾನ ಪಟ್ಟಿರಲಿಲ್ಲ. ಆದರೆ ನನ್ನ ಗಂಡನಿಗೆ ಇತ್ತೀಚೆಗೆ ಲೈಂಗಿಕಾಸಕ್ತಿ ಕಳ್ಕೊಂಡಿದ್ದಾರೆ ಅವರು. ಸೊ ಇವರಿಬ್ಬರಿಗೆ ಏನಾದರೂ ಸಂಬಂಧ ಇರ್ಬೋದಾ ಅಂತಕ್ಕಂಥ ಅನುಮಾನ ನನಗೆ ಮೂಡ್ತಾ ಇದೆ. ಇದನ್ನು ಪರಿಹರಿಸ್ಕೊಳ್ಳೋದು ಹೇಗೆ, ಅಥವಾ ನಾನೇ ತಪ್ಪು ಯೋಚನೆ ಮಾಡ್ತಿದ್ದೀನ ಅಂತ ಕೇಳ್ಕೊಂಡಿದ್ದಾರೆ. ಯಾರೋ ಒಬ್ಬರನ್ನ ಮಾತಾಡಿಸಿದ್ರು, ಒಬ್ಬರನ್ನ ಯಾರ ಜೊತೆನ ಹೋದರು ಅಂದ ತಕ್ಷಣ ಅವ್ರಿಗೆ ಒಂದು ಸಂಬಂಧ ಕಲ್ಪಿಸ್ಕೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಒಂದ್ಸ ತಲೆಯಲ್ಲಿ ಹುಳ ಬಿಡ್ತು ಹೇಳೋ ಹಂಗಾದ್ರೆ, ಅದು ಒಂದ್ಸಲ ಅದು ಅನುಮಾನ ಬಂದ್ಬಿಟ್ರೆ ಅವ್ರು ಮಾಡಿದ್ದು ಮಾತಾಡಿದ್ದು ಕೂತಿದ್ ನಿಂತಿದ್ದೆಲ್ಲ ಅದಕ್ಕೆ ಕನೆಕ್ಟ್ ಆಗೋ ತರ ಆಗತ್ತೆ. ಆದ್ರಿಂದ ಯಾವುದೇ ಒಂದು ಪತಿ ಪತ್ನಿ ಇರಲಿ, ಈಗಿನ ಕಾಲದಲ್ಲಿ ಬೇರೆಯವ್ರ ಹತ್ರ ಮಾತಾಡೋದು, ಇನ್ನೊಬ್ರ ಜೊತೆ ಹೋಗೋದು ಬರೋದು ಎಲ್ಲದೂ ಬಹಳ ಸಹಜ, ನಾನಾ ಕಾರಣಗಳು ಅನಿವಾರ್ಯ ಇರುತ್ತೆ ನೀವು ಹೇಳ್ದಂಗೆ. ಆದ್ರಿಂದ ಮೊದಲು ನಂಬಿಕೆ, ಟ್ರಸ್ಟ್ ಅನ್ನೋದು ಬಹಳ ಮುಖ್ಯವಾಗುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ. ಹಂಗಿದ್ರೆ ಮುಕ್ತವಾಗಿ ಮಾತಾಡಿ ಕೇಳ್ಬೋದು. ನನಗೇನೋ ಸುಮ್ಮನೆ ನನಗೆ ಬೇಡವಾದ ಯೋಚನೆಗಳು ಬರುತ್ತೆ, ಈ ಥರ ನೀವು ಇದು ಮಾಡಿದರೆ ಆ ಥರ ಏನೂ ಇಲ್ಲ ಅಲ್ವಾ, ಯಾಕಂದರೆ ಅದು ನನಗೂ ಮನಸ್ಸಿಗೆ ಬೇಜಾರು ಕೊಡುತ್ತೆ. ಬೇರೆ ಕಾರಣದಿಂದನೂ ಲೈಂಗಿಕ ಆಸಕ್ತಿ ಕಡಿಮೆ ಇರು, ಇನ್ನೊಬ್ಬರ ಜೊತೆ ಸಂಬಂಧ ಇದೆ ಅನ್ನೋಕ್ಕೋಸ್ಕರ ಇವ್ರ ಜೊತೆ ಲೈಂಗಿಕ ಸಂಪರ್ಕ ಇಲ್ಲ ಅನ್ನೋ ಥರ ಭಾವನೆನೂ ಅನ್ಕೋ. ನಿಜ ಇರ್ಬೋದು, ಸುಳ್ಳಿರ್ಬೋದು, ಆದರೆ ಅದನ್ನು ಪೂರ್ತಿ ಪ್ರತ್ಯಕ್ಷಿಸಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳೋ ಥರ ಅದು ನಿಜ ಇದೆಯಾ ತಿಳ್ಕೊಂಡು ಅವಾಗ ಅವ್ರ ಹತ್ರ ಈ ರೀತಿ ಎಲ್ಲ ಹಿಂಗೆ ಮಾಡಿದರೆ ಈಗ ಒಂದು ಕೌನ್ಸಲಿಂಗ್ ಬಂದಾಗಲಿ ಅಥವಾ ಅವರು ಅವ್ರಿಗೆ ಗಂಡನಿಗೆ ಏನಾದರೂ ತಿಳಿಸ್ಕೊಡೋದಾಗಲಿ ಅವಾಗ ಮಾಡೋದು ಸರಿ ಹೋಗುತ್ತೆ. ಈಗ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಸರಿ, ನೀವು ಹೇಳ್ದಂಗೆ ಒಂದು ವೇಳೆ ಆಕೆಯ ಅನುಮಾನನೇ ನಿಜ ಆಗ್ಬಿಟ್ರೆ, ಅನುಮಾನ ನಿಜ ಆದರೆ ಬೇರೆ ದೊಡ್ಡವ್ರ ಹತ್ರ ಯಾರ ಹತ್ರ ಆದರೂ ಹೇಳಿಸ್ಬೇಕು ಅಥವಾ ಫ್ರೆಂಡ್ಸ್ ಹತ್ರ ಹೇಳಿಸ್ಬೇಕು ಈ ರೀತಿ ಇದ್ರೆ. ಸೊ ಯಾಕಂದ್ರೆ ಇವ್ರ ಸಂಸಾರ ಹಾಳಾಗತ್ತಲ್ಲ, ಮತ್ತೆ ಅವ್ರಿಗೆ ಆ ಹುಡುಗಿಗೂ ಕೂಡ ಇನ್ನೊಬ್ರು ಅವ್ರ ಜೊತೆ ಹೋಗ್ತಿರೋರ ಹತ್ರ ಕೂಡ ಮಾತಾಡಿ ಆದಷ್ಟು ಅವ್ರ ಸಂಪರ್ಕದಿಂದ ದೂರ ಇರಿ ಅಂತ ಬಿಡಿ. ಬೇರೆ ರೀತಿನೆಲ್ಲ ಇದನ್ನ ಅವರು ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಒಂದ್ ವೇಳೆ ಅದು ಸುಳ್ಳಾಗಿದ್ರೆ ಸುಮ್ಮನೆ ಇದೆಲ್ಲ ಮಾಡಕ್ಕೆ ಹೋದ್ರೆ ಇವರೇನೆ ಒಂದು ಅವಮಾನ ಅನುಭವಿಸೋ ತರ ಆಗಬಾರ್ದು ಅಂತ ಅಷ್ಟೇ. ಓಕೆ. ಸೊ ಸ್ವಲ್ಪ ತಾಳ್ಮೆ ವಹಿಸಿ ಅದು ನಿಜಾನ ಅಂತ ಫಸ್ಟ್ ಕನ್ಫರ್ಮ್ ಮಾಡಿ ಆಮೇಲೆ ಅದಕ್ಕೆ ಸೂಕ್ತವಾದ ಒಂದು ಏನೇನು ಆಕ್ಷನ್ಗಳು ತಗೋಬೇಕು. ಸೊ ನಾಗಶ್ರೀ ಅವರ ಸಮಸ್ಯೆಗೆ ಬಹುತೇಕ ಪರಿಹಾರ ಸಿಕ್ಕಿದೆ ಅಂತ ಅನ್ಸುತ್ತೆ. ನಿಮ್ಮ ಆಲೋಚನೆ ಕೂಡ ಕರೆಕ್ಟ್, ಯಾಕಂದ್ರೆ ಅವ್ರು ಓಪನ್ ಆಗಿ ಕೇಳ್ಕೊಂಡಿದ್ದಾರೆ. ನಾನೇ ತಪ್ಪು ಯೋಚನೆ ಮಾಡ್ತಾ ಇರ್ಬೋದಾ ಮೇಡಮ್ ಅಂತ. ಎರಡೂ ಇರ್ಬೋದು, ಆದರೆ ಅದನ್ನ ಯಾವ್ದು ಸರಿ ನೋಡಿ ಅದಕ್ಕೆ ಸರಿಯಾದ ರೀತಿನಲ್ಲಿ ಇವ್ರು ಆಕ್ಟ್ ಮಾಡ್ಬೇಕು. ನೀವು ಆಕ್ಟ್ ಮಾಡ್ಬೇಕಾಗುತ್ತೆ. ಓಕೆ.
ನೆಕ್ಸ್ಟ್ ಕಾಲರ್ ನೋಡೋಣ. ಬಳ್ಳಾರಿಯಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ಮಾತಾಡಿ ರಮೇಶ್, ಏನ್ ತೊಂದರೆ ಇದೆ ನಿಮಗೆ, ಮುಕ್ತವಾಗಿ ಹೇಳ್ಕೊಳ್ಳಿ. ಸರ್ ನಮಸ್ತೆ ನಿಮಗೂ ಮತ್ತು ಮೇಡಮ್ ಅವ್ರಿಗೆ. ನಮಸ್ತೆ ಸರ್, ನಾನು ಬಳ್ಳಾರಿಯಿಂದ ರಮೇಶ್ ಶಶಿಕಾಂತ್ ಅಂತ. ಹೇಳಿ ಏನ್ ತೊಂದರೆ ಮೇಡಮ್. ನನಗೆ ರೀಸೆಂಟ್ಲಿ ಮ್ಯಾರೇಜ್ ಆಗಿದೆ. ಈಗ ನಮಗೆ ಈಗ ಸದ್ಯಕ್ಕೆ ಮಕ್ಕಳು ಬೇಡ, ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಇರ್ಲಿ ಅಂತ ನಾನು ನಮ್ಮ ಮಿಸಸ್ ಮಾತಾಡ್ಕೊಂಡಿದ್ವಿ. ಒಳ್ಳೇದು. ಈಗ ನಮ್ಮ ಸಮಸ್ಯೆ ಅಂದ್ರೆ ಮೇಡಮ್, ಈಗ ಈ ರೀತಿ ಗರ್ಭ ನಿರೋಧಕ ಒಂದು ಸಾಧನಗಳನ್ನು ಬಳಸೋದ್ರಿಂದ ತೃಪ್ತಿ ಅಷ್ಟು ಹೊಂದೋದಿಲ್ಲ ಅಂತೇಳಿ, ಅದು ನಿರೋಧಗಳು ಇಲ್ಲದೆ ಮತ್ತೆ ಕಪಾಟ್ ಇಲ್ಲದೆ ಈಗ ಮುಟ್ಟು ಆಗಕ್ಕಿಂತ ಮುಂಚೆ ಮತ್ತೆ ಮುಟ್ಟಾದ್ಮೇಲೆ ಯಾವಾಗ ಸಂಭವ ಕ್ರಿಯೆ ನಡೆಸಿದ್ರೆ ಮಕ್ಕಳಾಗೋದಿಲ್ಲ ಮೇಡಮ್? ಅದೇನಂದ್ರೆ ನೀವು ಸೇಫ್ ಪೀರಿಯಡ್ ಅನ್ನು ಉಪಯೋಗಿಸ್ಬೇಕು ಸಹಜವಾಗಿ ಅನ್ನೋ ತರ ನೀವು ಯೋಚನೆ ಮಾಡಿದ್ದೀರಾ. ಇದನ್ನ ಸೇಫ್ ಪೀರಿಯಡ್ ಉಪಯೋಗಿಸ್ಬೇಕಾದ್ರೆ ಅವ್ರಿಗೆ ಮುಟ್ಟು ಬಹಳ ಕ್ರಮಬದ್ಧವಾಗಿರ್ಬೇಕು. ಈ ಮದುವೆ ಆದ ಹೊಸದರಲ್ಲಿ ಇದರೊಳಗೆಲ್ಲ ಸ್ವಲ್ಪ ಮುಟ್ಟು ಏರ್ಪೇರಾಗುವಂಥ ಸಾಧ್ಯತೆಗಳಿರುತ್ತೆ. ಆವಾಗ ನೀವು ಅನ್ಕೊಂಡಿರೋದು ಅದನ್ನ ಸೇಫ್ ಪೀರಿಯಡ್ ಅಥವಾ ಸುರಕ್ಷಾ ದಿನಗಳು ಸುರಕ್ಷತೆ ಇಲ್ಲದೆ ಇರ್ಬೋದು. ಯಾವಾಗಲೂ ಒಂದು ಮುಟ್ಟಿನಿಂದ ಇನ್ನೊಂದು ಮುಟ್ಟಿನ ತನಕ ಎಷ್ಟು ದಿನಗಳಲ್ಲಿದೆಯೋ, 28 ದಿವಸಕ್ಕೊಂದ್ಸಲ ಇರ್ಬೋದು, 30 ದಿವಸಕ್ಕೊಂದ್ಸಲ ಇರ್ಬೋದು, 35 ದಿವಸಕ್ಕೊಂದ್ಸಲ ಇರ್ಬೋದು, ಆದರೆ ಮಧ್ಯದ 10 ದಿನಗಳಲ್ಲಿ ಈಗ ಒಂದು ಅಂಡಾಣು ಬಿಡುಗಡೆ ಸಮಯ, ಆ ಸಮಯದಲ್ಲಿ ನೀವು ಗರ್ಭಧಾರಣೆ ಸಾಧ್ಯತೆ ಇರುತ್ತೆ. ಅದು ಬಿಟ್ಟು ಉಳಿದಿದ್ದ ದಿನಗಳನ್ನು ನಾವು ಸುರಕ್ಷಾ ದಿನಗಳು ಅಂತ ಹೇಳ್ತೀವಿ. ಅದನ್ನು ನೀವು ಯಾವುದೇ ಒಂದು ಗೈನಕಾಲಜಿಸ್ಟ್ ಹತ್ರ ಹೋದರೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ನಿಮಗೆ ಎಷ್ಟು ದಿವಸಕ್ಕೊಂದ್ಸಲ ಅವ್ರಿಗೆ ಮುಟ್ಟು ಬರ್ತಾ ಇದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತು ಇದಲ್ಲದೆ ಈ ರೀತಿ ಮಾಡೋದ್ರಿಂದ ನಿಮಗೆ ಫೇಲ್ಯೂರ್ ರೇಟ್ ಆಗುವಂಥ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಆದ್ದರಿಂದ ಸರಿಯಾದ ಒಂದು ಗರ್ಭನಿರೋಧದ ಬಳಕೆ ಮಾಡಿ, ನಂತರ ಎಷ್ಟು ದಿನ ನಿಮಗೆ ಮಕ್ಕಳು ಬೇಡ ಅಂತಿರುತ್ತೆ ಅಷ್ಟು ದಿನ ಸರಿಯಾದದ್ದೊಂದು ಬಳಕೆ ಮಾಡಿ, ಆದರೂ ಪರವಾಗಿಲ್ಲ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅನ್ನೋ ಭಾವನೆ ಇದ್ದಾಗ ಇಂಥದನ್ನೆಲ್ಲ ನೀವು ಉಪಯೋಗಿಸಿದ್ರೆ ಪರವಾಗಿಲ್ಲ ಅಷ್ಟೇ. ಅಂದರೆ ಈ ಸೇಫ್ ಪೀರಿಯಡ್ ಬಗ್ಗೆ ಯಾರು 100% ಶ್ಯೂರಿಟಿ ಕೊಡಲ್ಲ. ಇಲ್ಲ, ಅದು ಯಾಕಂದರೆ ಹೇಳೋಕ್ಕಾಗಲ್ಲ. ಅದನ್ನು ಅಂಡಾಣು ಬಿಡುಗಡೆ ಸ್ವಲ್ಪ ಏರ್ಪೇರ್ ಆಗ್ಬೋದು ಅಥವಾ ಮುಟ್ಟೆನೇ ಹೆಚ್ಚು ಕಡಿಮೆ ಆಗ್ಬೋದು, ಆವಾಗ ಫೇಲ್ಯೂರ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಅದರೊಳಗೆ. ಓಕೆ, ನೆಕ್ಸ್ಟ್ ಕಾಲರ್ ನೋಡೋಣ. ಅವರು ಬಳ್ಳಾರಿಯಿಂದನೇ ಕರೆ ಮಾಡಿದ್ದಾರೆ, ರವಿಕುಮಾರ್ ಅಂತ. ಇವ್ರ ತೊಂದರೆ ಏನಿದೆ ಕೇಳೋಣ. ರವಿಕುಮಾರ್ ಮಾತಾಡಿ, ಏನು ತೊಂದರೆ ಇದೆ ಹೇಳಿ ನಿಮಗೆ. ಸರ್ ನಾವು ಸೌಗು ಮಾಡೋಕರೆ ಇರುತ್ತಲ್ಲ, ಅದು ಸ್ವಲ್ಪ ಸ್ಪಷ್ಟವಾಗಿ ಮಾತಾಡ್ಬೋದ ರವಿಕುಮಾರ್? ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ಮೇಡಮ್. ಕಾರ್ಯಕ್ರಮ ಇರುತ್ತಲ್ವ, ಅದು ಸಣ್ಣದಾಗಿ ಕಾಣುತ್ತೆ ಅಂತ ಅಂತಾರಲ್ಲ, ಅದರಿಂದ ಏನು ಸಮಸ್ಯೆ ಆಗುತ್ತದೆಯಾ? ಅಲ್ಲ ಅಂದರೆ ನೀವು ಶಿಶ್ನ ಚಿಕ್ಕದಾಗಿದೆ ಅಂತ ಸಮಸ್ಯೆ ಅಂತನಾ? ಇವಾಗ ನೀವು ಅದನ್ನು ನಿಮಗೆ ನೀವು ಆ ಥರ ಕೆಲವು ಸಲ ಒಬ್ರಿಗೊಬ್ರು ಹೋಲಿಕೆ ಮಾಡಿಕೊಂಡಾಗ ಚಿಕ್ಕದಾಗಿದೆ ಅನ್ನೋ ಒಂದು ಭಾವನೆ ಅಥವಾ ಆತಂಕ ಬಹಳಷ್ಟು ಹುಡುಗರು ಆ ಥರ ಇಟ್ಕೋತಾರೆ. ಆದರೆ ನಿಮಗೆ ಅದನ್ನು ಅದು ಉದ್ರೇಕ ಸ್ಥಿತಿನಲ್ಲಿ ಒಂದು 3 ಇಂಚಿಗಿಂತ ದೊಡ್ಡದಾಗಿದೆ, ನಾರ್ಮಲ್ ಇದೆ ಅಂದರೆ ಅದನ್ನು ಸಹಜವಾಗಿರುತ್ತೆ, ಸಂಭೋಗ ಮಾಡೋಕ್ಕೂ ಏನೂ ತೊಂದರೆ ಇರಲ್ಲ. ಅದಕ್ಕೆ ಯಾವುದೇ ರೀತಿ ಆತಂಕ ಪಟ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ನನಗೆ ಬಹಳ ಚಿಕ್ಕದಾಗಿದೆ, ಅದನ್ನು ದೊಡ್ಡದು ಮಾಡೋದಕ್ಕೆ ಏನಾದರೂ ಒಂದು ಆಪರೇಷನ್ ಇದೆಯಾ ಅಥವಾ ಆಯಿಂಟ್ಮೆಂಟ್ ಇದೆಯಾ, ಈ ಥರ ಎಲ್ಲ ಬಹಳಷ್ಟು ಜನ ಬಂದು ಕೇಳ್ತಾರೆ. ಆದ್ದರಿಂದ ಆ ಥರ ಯಾವುದೇ ಒಂದು ಆಯಿಂಟ್ಮೆಂಟು ಆಪರೇಷನ್ನು ಇದರಿಂದ ಹಾಂ ಹೇಳಿ. ನೀವೀಗ ಅಸ್ತಮೈತನ ಆಗ್ಲಿ ಬೇರೆ ರೀತಿ ನಿಮ್ಗೆ ಲೈಂಗಿಕವಾಗಿ ಉದ್ರೇಕ ಆದಾಗ 3 ಇಂಚಿಗಿಂತ ದೊಡ್ಡದಾಗತ್ತೆ ಅಂದ್ರೆ ನಾರ್ಮಲ್ ನಾರ್ಮಲ್. ಆದ್ರೂ ಕೂಡ ಒಂದ್ಸಲ ಸರ್ಜನ್ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ. ಕೆಲವು ಸಲ ಏನಾದ್ರು ಶಿಶ್ನದ ಬಿಗಿ ಚರ್ಮ ಆ ತರ ಏನಾದ್ರು ಇದ್ರೆ, ಸರಿಯಾದ ರೀತಿ ಆ ಚರ್ಮದ ಒಳಗೆ ಅಂಟ್ಕೊಂಡಿರೋ ಜಾಗದಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಒಂದೊಂದ್ಸಲ ಅದು ಚಿಕ್ಕದಾಗಿ ಕಾಣಿಸ್ಬೋದು, ಅದನ್ನ ಸರಿಪಡಿಸ್ಬೋದು. ಆದ್ರಿಂದ ಸರ್ಜನ್ ಹತ್ರ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇನ್ನು ಚೆನ್ನೈನಿಂದ ಕರೆ ಮಾಡಿದ್ದಾರೆ ಒಬ್ರು, ವಿನಯ್ ಅಂತನ್ಬಿಟ್ಟು. ಸೊ ಚೆನ್ನೈನಲ್ಲೂ ಕೂಡ ಕಾರ್ಯಕ್ರಮವನ್ನು ಇವಾಗ ನೋಡ್ತಾ ಇರತಕ್ಕಂಥದ್ದು. ಇರಲಿ, ಅವ್ರ ತೊಂದರೆ ಏನಿದೆ ಅಂತ ಕೇಳಿನ. ವಿನಯ್ ಮಾತಾಡಿ, ಏನು ತೊಂದರೆ ಇದೆ ನಿಮಗೆ ಹೇಳಿ. ಹಲೋ ಹೇಳಿ ವಿನಯ್. ನನಗಿನ್ನೂ ಮದುವೆ ಆಗಿಲ್ಲ, ಆದ್ರೆ ಈಗ ಸೆಕ್ಸ್ ಮಾಡುವಾಗ ನನಗೆ ಸ್ಪರ್ಮ್ಸ್ ಔಟ್ ಆಗ್ತಾ ಇಲ್ಲ. ಇವಾಗ ಬೇರೆ ಜೊತೆ ಸಂಪರ್ಕ ಇದೆಯಾ? ಗೋವಾ ಹೋದಾಗ ಒಂದ್ಸಲ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಹೋದಾಗ ಇತ್ತು ಮೇಡಮ್. ಅವಾಗ ಆಗಿರ್ಲಿಲ್ಲ. ಅವಾಗ ಆಗಿಲ್ಲ, ಮತ್ತೆ ನಾನೀಗ ಕೆಲಸ ಮಾಡೋ ಜಾಗದತ್ರ ಒಂದು ಹುಡುಗಿ ಪರಿಚಯ ಆಗಿತ್ತು, ಅದಾಗೂ ಸ್ಪರ್ಮ್ಸ್ ಔಟ್ ಆಗಿಲ್ಲ. ಅಂದ್ರೆ ಇವಾಗ ಹೆಚ್ಚಿನ ಸಮಯದಲ್ಲಿ ಪದೇ ಪದೇ ನೀವು ಸಂಪರ್ಕ ಇಟ್ಕೊಂಡಿದ್ದೀರಾ? ಪದೇ ಪದೇ ಅಂದ್ರೆ ಒಂದ್ ಲಾಸ್ಟ್ ಇಯರ್ ಮತ್ತೆ ಈಗ ಒಂದು ಒಟ್ಟು 2 ಸರ್ತಿ ಆಗಿರೋದ? ಮಾಡಿದಾಗ ಈ ರೀತಿ ಒಂದು ಸಂಪರ್ಕದಲ್ಲಿ ಮೊದಲು ಪ್ರಾರಂಭ ಮಾಡಿದಾಗ ಇದೆಲ್ಲ ಯಾವುದೇ ರೀತಿಯ ತೊಂದರೆ ಸಂಭೋಗ ಕ್ರಿಯೆನಲ್ಲಿ ಬಂದೇ ಬರಬಹುದು.
ಆದರೆ ಇದಾಗೋದಕ್ಕೆ ಕಾರಣ ಏನಾದರೂ ಇದೆಯಾ ಅಂತ ಒಂದ್ಸಲ ಪರೀಕ್ಷೆ ಮಾಡಬೇಕಾಗತ್ತೆ. ಒಂದು ಡಾಕ್ಟ್ರ್ ಹತ್ರ ಹೋಗಿ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇದು ಜಸ್ಟ್ ಒಂದು ಸಿಚುಯೇಷನಲ್ ಪ್ರಾಬ್ಲಮ್ ಅಂತೆ. ಆ ಕ್ಷಣದಲ್ಲಿ ಆ ಪರಿಸರದಲ್ಲಿ ಅವ್ರ ಜೊತೆ ಸೇರಬೇಕಾದ್ರೆ ನಿಮ್ಮ ಆತಂಕ ಇದಕ್ಕೋಸ್ಕರವಾಗಿ ಕೆಲವು ಸಲ ಆಗಿಲ್ಲದೆ ಇರ್ಬೋದು. ಅದೇ ರೀತಿ ಜೀವನ ಪೂರ್ತಿ ಹಾಗೇ ಇರುತ್ತೆ ಅಂತ ನೀವು ಅಂದ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಾದರೂ ತೊಂದರೆ ಇದ್ದರೆ ಏನಾದರಾಗಲಿ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಷ್ಟೆ. ಓಕೆ. ಇನ್ನು ಪ್ರಭಾ ಅಂತಂದ್ಬಿಟ್ಟು ಪತ್ರ ಬರೆದಿದ್ದಾರೆ ಪಾಂಡವಪುರದಿಂದ. ಇವರು ಕೇಳ್ಕೊಂಡಿರೋದು, ನಮಗೆ ಮದುವೆ ಆಗಿ 20 ವರ್ಷ ಆಯಿತು, 16 ವರ್ಷದ ಮಗ ಇದ್ದಾನೆ. 20 ವರ್ಷದಿಂದ ಸಂಪೂರ್ಣ ಲೈಂಗಿಕ ಸುಖವನ್ನು ನಾನು ಮತ್ತು ನನ್ನ ಗಂಡ ಅನುಭವಿಸ್ಕೊಂಡು ಬಂದಿದ್ದೀವಿ, ಮತ್ತು ವಿ ಆರ್ ವೆರಿ ಹ್ಯಾಪಿ ಅಂತ ಬರ್ಕೊಂಡಿದ್ದಾರೆ. ಆದರೆ ಈಗ ನನ್ನ ಗಂಡನಿಗೆ ಗುಲ್ಬರ್ಗಾಕ್ಕೆ ಟ್ರಾನ್ಸ್ಫರ್ ಆಗಿದೆ, 2 ತಿಂಗಳಾಯಿತು ಅವ್ರು ಹೋಗಿ. ಈ ವಿರಹವನ್ನು ನಮಗೆ ಸಹಿಸೋಕ್ಕಾಗ್ತಿಲ್ಲ, ಆದರೆ ಮನೆಯಲ್ಲಿ ಬೆಳೆದ ಮಗ ಇದ್ದಾನೆ, ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವಾಗ ಅಲ್ಲಿ ಆಗಾಗ ಇಲ್ಲಿ ಹೋಗಿ ಬಂದು ಮಾಡೋದಾಗಲಿ ಅಥವಾ ಮಗನ ಅಷ್ಟು ಮೀರಿ ಅವ್ರಿಗೇನಾದರೂ ಆ ಥರ ಬಿಟ್ಟಿರೋಕ್ಕೆ ಸಾಧ್ಯತೆಗಳಿಲ್ಲ ಅಂದರೆ, ಈಗ ಮಗ ಕಾಲೇಜಿಗೆ ಬಂದಿದ್ದಾನೆ, ಇವಾಗ ನೆಕ್ಸ್ಟ್ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ತಾನೆ, ಅದರಿಂದ ಹಾಸ್ಟೆಲ್ಗಳಲ್ಲಿರೋವಂಥದ್ದಾಗಲಿ ಮತ್ತು ಅವ್ರ ಗಂಡನ ಜೊತೆ ಇರೋವಂಥ ಅವಕಾಶ ಕಲ್ಪಿಸ್ಕೋಬೋದು, ಅಥವಾ ಅಲ್ಲಿಂದ ಹೋಗಿ ಬಂದು ಮಾಡ್ದೆ. ಅದು ಸಹಜವಾಗಿ ಇದ್ದೇ ಇರುತ್ತೆ, ಬಹಳ ಪ್ರೀತಿಸೋವಂಥ ಗಂಡ ಹೆಂಡತಿ ಬಹಳಷ್ಟು ದಿವಸ ಬಿಟ್ಟಿರೋಕ್ಕಾಗಲ್ಲ ಇದೆಲ್ಲ. ಆದರೂ ಕೂಡ ಅವರ ಒಂದು ಅವಶ್ಯಕತೆಗೋಸ್ಕರವಾಗಿ, ಈಗ ಮಗನಿಗೋಸ್ಕರವಾಗಿ, ವಿದ್ಯೆಗೋಸ್ಕರವಾಗಿ ಎಷ್ಟೋ ಒಂದೊಂದು ಕೆಲವು ಸಲ ಈ ಸ್ಯಾಕ್ರಿಫೈಸ್ಗಳು ಪೇರೆಂಟ್ಸ್ ಬಹಳಷ್ಟು ಮಾಡ್ತಾರೆ. ಹಾಗಾಗಿ ಬಹಳಷ್ಟು ಉದ್ರೇಕ ಬಂದಾಗ ಆ ಥರ ಅವರ ನೆನಪಲ್ಲಿ ಇದೆ ಅಂದರೆ ಹಸ್ತಮೈಥುನ ಒಂದು ನಿರುಪಾಯ ಕ್ರಿಯೆ ಅದು. ಸೊ ಹಸ್ತಮೈಥುನ ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಷ್ಟೇ. ಇಲ್ಲ ಅವರು ಒಂದು ಅವ್ರಿಗೆ ರಜಾ ಯಾವಾಗಿರುತ್ತೆ ಅಥವಾ ಇವರು ಅಲ್ಲಿಗೆ ಯಾವಾಗ ಹೋಗೋಕ್ಕಾಗತ್ತೆ, ಆ ರೀತಿ ಒಂದು ಅಡ್ಜಸ್ಟ್ಮೆಂಟ್ಗಳನ್ನು ಅವ್ರು ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ಇನ್ನು ಬೆಂಗಳೂರಿನಿಂದ ಅನಿಲ್ ಅಂತ ಕರೆ ಮಾಡಿದ್ದಾರೆ, ಅವರು ತೊಂದರೆ ಏನಿದೆ ಕೇಳಣ. ಅನಿಲ್ ಹೇಳಿ, ಏನ್ ತೊಂದರೆ ಇದೆ ನಿಮಗೆ ಅಂತ. ಸರ್ ಇದು ನಾನು ಅನಿಲ್ ಅಂತ. ಇಲ್ಲಿ ನಮ್ದು ರೀಸೆಂಟ್ ಆಗಿ ಮದುವೆ ಆಗಿದೆ, ಒಂದು 8 ಮಂತ್ಸ್ ಆಯ್ತು. ಫಸ್ಟ್ ಗೆ ನಮ್ದು ಮ್ಯಾರೇಜ್ ಆದಾಗ ನಾವು ಸೇಫ್ ಸೆಕ್ಸ್ ಟ್ರೈ ಮಾಡಿದ್ವಿ, ಬಟ್ ಆ ಟೈಮಲ್ಲಿ ಅದು ಆಗ್ಬಿಡ್ತು, ಮಗು ಆಗ್ಬಿಡ್ತು. ಬಟ್ ನಮ್ಗೆ ಇಷ್ಟ ಇದ್ದಿದ್ದಿಲ್ಲ, ಒಂದು 15 ಡೇಸ್ ಅಷ್ಟೇ ಆಗಿತ್ತದು. ಹಾಗೆ ಇವರು ಪೋಸ್ಟ್ಪೋನ್ಡ್ ಒಂದು ಟ್ಯಾಬ್ಲೆಟ್ ತಗೊಂಡಿದ್ರು, ಅವಾಗ ಫಂಕ್ಷನ್ ಅಂತೇಳಿ ಹೋಗಿದ್ವಿ ಹೊರಗಡೆ. ಅವಾಗ ಅವರು ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತಗೊಂಡಿದ್ರು. ನಮ್ಗೇನ್ ಅನ್ನಿಸ್ತು, ಅದು ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತಗೊಂಬೋದ್ರಿಂದ ಮಗುವಿನ ಬೆಳವಣಿಗೆ ಸರಿ ಆಗಲ್ಲ ಅಂತ ಹೇಳಿ ಅದು ಡಾಕ್ಟರ್ ಕಡೆ ಹೋಗಿ ಅಬಾರ್ಷನ್ ಮಾಡಿಸಿದ್ವಿ. ಟ್ಯಾಬ್ಲೆಟ್ಸ್ ಕೊಟ್ಟರು ಮೇಡಮ್ ಅವರು ಡಾಕ್ಟರು. ಅದಾದ್ಮೇಲೆ ನೆಕ್ಸ್ಟ್ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ, ಅದೇನು ಉಳಿಲಿಲ್ಲ ಅದು. ಸೊ ಪ್ರಾಬ್ಲಮ್ ಏನಾಗ್ಲಿಲ್ಲ. ಇವಾಗ ನೆಕ್ಸ್ಟ್ ನಾವು ಇವಾಗ ಮಗುವಿಗೆ ಟ್ರೈ ಮಾಡ್ಲಿಕ್ಕತ್ತೀವಿ. ನಮ್ ವೈಫ್ಗೆ ಏನ್ ಅನ್ಸುತ್ತೆ, ಅವ್ರಿಗೆ ಫಸ್ಟ್ 7th ಡೇ ತನಕ ಸೇರ್ಬಾರ್ದು, ಅದಾದ್ಮೇಲೆ ಲಾಸ್ಟ್ ಪೀರಿಯಡ್ ಇರುತ್ತಲ್ಲ 10 ದಿವಸ ಸೇರ್ಬಾರ್ದು, ಅಂದ್ರೆ ಅಷ್ಟೇ ಮಗು ಆಗತ್ತೆ, ಇಲ್ಲಾಂದ್ರೆ ಮಗು ಆಗಲ್ಲ ಅಂತ ಅವ್ರ ಭಾವನೆ. ನನ್ನ ಅನ್ಸಿದ ಮಟ್ಟಿಗೆ ಅದು ಹಾಗೇನಿಲ್ಲ ಅಂತ ನನ್ನ ಅನಿಸಿಕೆ. ಯಾವ ಸ್ವಲ್ಪ ಸರಿಯಾದ ಹೇಳ್ತೀರಾ ಅಂತ. ಅಂದ್ರೆ ಈಗ ನಿಮ್ ಮಗು ಆಗೋ ಸಾಧ್ಯತೆ ಇರೋದು ಅಂಡಾಣು ಬಿಡುಗಡೆ ಸಮಯದಲ್ಲಿ ಸೇರಿದ್ದಾಗ ಮಾತ್ರ, ಬೇರೆ ಸಮಯದಲ್ಲಿ ಸೇರೋದು. ಈಗ ನೀವು ಸಂಭೋಗ ಕ್ರಿಯೆ ಅಥವಾ ಸೆಕ್ಷುವಲ್ ಇಂಟ್ರಾಕ್ಷನ್ ಇಟ್ಕೊಳ್ಳೋದು ಬರೀ ಒಂದು ಗರ್ಭಧಾರಣೆಗೋಸ್ಕರ ಅಲ್ಲ, ಅಷ್ಟೇ ಅಲ್ಲ, ಈ ಪ್ರೋಕ್ರಿಯೇಷನ್, ರೀಕ್ರಿಯೇಷನ್ ಅಂಡ್ ರಿಲೇಶನ್ಶಿಪ್ ಅಂತ. ಸೊ ಈ ಎಲ್ಲ ಕಾರಣಗಳು, ಅದು ಒಂದು ಸಂತೋಷಕ್ಕೋಸ್ಕರ, ಒಂದು ಗಂಡ ಹೆಂಡತಿನ ಬೆಸೆಯೋ ಅಂತ ಒಂದು ಅನುಬಂಧಕ್ಕೋಸ್ಕರ, ಮತ್ತೆ ಒಂದು ಗರ್ಭಧಾರಣೆಗೋಸ್ಕರ. ಇದು ಗರ್ಭಧಾರಣೆ ಆಗೋಕ್ಕೋಸ್ಕರವಾಗಿ ನೀವು ಪ್ರಯತ್ನ ಮಾಡ್ತಿದ್ದಾಗ ಮಧ್ಯದ 10 ದಿನಗಳು ಸೂಕ್ತವಾದ ದಿನಗಳು. ಅದರ ಅರ್ಥ ಬೇರೆ ದಿವಸಗಳಲ್ಲಿ ನೀವು ಸೇರಲೇಬಾರದು ಅಂತ ಏನೂ ಅರ್ಥ ಇಲ್ಲ. ಆದರೆ ನೀವು ಗರ್ಭಧಾರಣೆಗೆ ಪ್ರಯತ್ನ ಮಾಡ್ತಿರೋ ಟೈಮಲ್ಲಿ ಮುಟ್ಟು ಬರೋ ಹಿಂದಿನ ದಿನಗಳು, ಕೆಲವು ದಿನಗಳು, 4-5 ದಿನಗಳು ಸೇರಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ಅವಾಗ ಅದು ಗರ್ಭಕೋಶಕ್ಕೆ ಅದು ಫರ್ಟಿಲೈಸ್ಡ್ ಎಗ್ ಅದನ್ನು ಕಚ್ಕೊಳ್ತಾ ಇರುತ್ತೆ. ಅದಕ್ಕೆ ಅವಾಗ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಅನ್ನೋಕ್ಕೆ ಇದನ್ನು ಹೇಳ್ತೀವಿ ಅಷ್ಟೇ. ಇಲ್ಲಾಂದರೆ ನೀವು ಬೇರೆ ಈಗ ಮುಟ್ಟಾದ ತಕ್ಷಣ ಬೇರೆ ದಿನಗಳಲ್ಲಿ ನೀವು ಸೇರಬಾರ್ದು ಅಂತ ಯಾವುದು ರೂಲ್ಸ್ ಇಲ್ಲ, ಅಥವಾ ಸೇರಿದರೆ ನಿಮಗೆ ಗರ್ಭ ನಿಲ್ಲಲ್ಲ ಅಂತಲೂ ಏನೂ ರೂಲ್ಸ್ ಇಲ್ಲ. ಓಕೆ ಓಕೆ, ಅದು ಒಂದು ತಪ್ಪು ತಿಳುವಳಿಕೆ ಅಷ್ಟೇ. ಓಕೆ, ಇನ್ನು ಸಮಯಾವಕಾಶ ಇದೆ, ಇನ್ನೂ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಂದರ್ಭಗಳಿದೆ. ಸೊ ಅದಕ್ಕೂ ಮುನ್ನ ಒಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ನ ಜೊತೆಗೆ ನಮ್ಮ ವಿಳಾಸವನ್ನು ನಾವು ಕೊಡ್ತಾ ಇದ್ದೀವಿ, ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಮತ್ತೆ ಬ್ರೇಕ್ನ ನಂತರ ಬಂದು ಮತ್ತಷ್ಟು ಕಾಲ್ಗಳನ್ನು ಸ್ವೀಕಾರ ಮಾಡ್ತೀವಿ.